ಪರಿವಾರ ಬಂಟ ಸಮುದಾಯ ಕಾಸರಗೋಡು ವಲಯದ ಆಟಿಕೋಟ ಕೊರುವೈಲ್ ದುರ್ಗಾಪರಮೇಶ್ವರ ದೇವಸ್ಥಾನದ ಪರಿಸರಡು ಇಂಚವನಹಳತಂಡ ಪರಿವಾರ ಬಂಟ ಸಮುದಾಯದ ಕಾಸರಗೋಡು ವಲಯದ ಆಟಿಕೂಟ ಕಾರ್ಯಕ್ರಮ ಕೊರುವೈಲ್ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪರಿಸರಡು ಇಂಚುಗೂ ನಡಪಾಯರು. ಪೊರ್ತುಡು ಹಿರಿಯ ದಂಪತಿಲಿಗೆ ಮಾನಾದಿಗೆ ಮಲ್ತೆರು. ಈ ಪೊರ್ತು ಕಾರ್ಯಕ್ರಮದ ಪೊಂಚುನುಗ್ಲಿ ಇಲ್ಲಲ್ದು ಮಲ್ತು ಕನತಿನ ಬೇದೆ ಬೇದೆ ರೀತಿದ ಆಟಿದ ತೆನಸನ್ನು ಪ್ರದರ್ಶಿಸಾಯರು. ಪತ್ರೊಡೆ, ಪೆಲತರಿ, ಪುನರ್ಪುಲಿ ಜ್ಯೂಸ್, ಉಪ್ಪಡು, ಪೆಲಕಾಯಿ ಸೇರ್ನಂಚ ಸಾಂಪ್ರದಾಯಿಕ ತುಳುನಾರ್ಧ ತೆನಸಲನ್ನು ಬಿನ್ನೆರೆಗೆ ಬಳಸಿಯರು. ಪ್ರಕಾಶ್ ನಾಯ್ಕ್, ಕೃಷ್ಣ ನಾಯ್ಕ್ ದಂಪತಿಲು, ಸುರೇಖ ನಾಯ್ಕ್, ಯೋಗೀಶ್ ನಾಯ್ಕ್, ಕಿಶನ್ ನಾಯ್ಕ್ ಮಲ್ಲಭಿನ್ನರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ವರ್ಷ ಪ್ರತಿ ಆತಿಥ್ಯ ಮನರಂಜನ ಕಾರ್ಯಕ್ರಮ ಒಂದು ದುಮ್ಮುಡದೆ ನಡೆದೊಂದು ಬರ್ಬಣ ಕಾರ್ಯಕ್ರಮ ಏನಿರ್ತಾರೆ ಮಾಂತೆರ್ಲ ಮಂತ್ರ ಕೊಂತನ ಇಲ್ಲಲ್ಲ ಮಂತ್ರ ತನಿಸಲ್ಲಿ ಆಟಿಟ್ಟು ಪ್ರತ್ಯೇಕವಾಗಿ ತಿಕ್ಕೋ ಐಟಮ್ಸ್ ಮಂದ ಚೇವು ಚೇವುಡು ಮಂತ್ರಂಜನ ಬೊಕ್ಕ ಕೆಲವು ಕತ್ತ ಚಟ್ನಿಗಳು ಊರು ತಿಕ್ಕೋ ಕಾಟ ತಿಕ್ಕೋಂಜಿನ ವಸ್ತುಗಳನ್ನ ಚಟ್ನಿ ಮಂದನು ಕೆಲವು ಮರಡ ಗಿಡಗಳ ತಿಕ್ಕೋಂಜಿನ ಕಷಾಯಗಳು ಇಂಚಿನ ಮಾಂತ ಸೇರ್ಸಾತ್ ಮಾಂತ ಇಲ್ಲಾಡಿರ್ತು ಕೊಂತದ್ದು ಒಟ್ಟು ಸೇರ್ದು ಮಾನ್ಪುಣಂಜಿನ ಪುಡಂದು ಒಂದು ಮಾಂತ ಸೇರಿದ ಮನ್ಮಂಜನಿ ವೈಭವ ಲಾಭನು ನಮ್ಮ ಯೂಸ್ ಮಾಡ್ಕೊಳ್ಪ. ಕಾಸರಗೋಡಿನ ಪರಿವಾರ ಬಂಟರು ವರ್ಷ ಪ್ರತಿ ಈ ಒಂದು ಆಟಿಕೂಟವನ್ನು ಆಚರಿಸ್ತಾ ಬಂದಿದ್ದೇವೆ. ನಮ್ಮ ಹಿರಿಯರು ಹಳೆಯ ಕಾಲದಿಂದಲೂ ಕೂಡ ಕೃಷಿಕರಾಗಿದ್ದರು. ಈ ಕೃಷಿಕರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಕೂಡ ಅನುಭವಿಸಿದಂತಹ ನಮ್ಮ ಒಂದು ಜನಾಂಗ. ಈ ಜನಾಂಗ ಹಳೆಯ ಕಾಲದಿಂದಲೂ ಕೂಡ ಕೃಷಿಯನ್ನು ಅವಲಂಬಿಸಿ ಜೀವಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಆಟಿ ತಿಂಗಳು ಅಂದರೆ ನಿಜವಾಗಿ ಬರಗಾಲದ ತಿಂಗಳು. ಎಲ್ಲ ಮನೆಯಲ್ಲಿ ಕೃಷಿಯ ವಸ್ತುಗಳೆಲ್ಲ ಕೃಷಿಯಲ್ಲಿ ನಾವು ಏನೆಲ್ಲ ಸಂಪಾದನೆ ಮಾಡಿದ್ದೇವೋ ಏನೆಲ್ಲ ಬೆಳೆಸಿದ್ದೇವೋ ಅದೆಲ್ಲ ಎಲ್ಲವನ್ನು ಎಲ್ಲ ಮುಗಿದುಕೊಂಡು ಕೊನೆಗಾಗುವ ಏನು ಉಳಿಯದಿರುವಂತಹ ಒಂದು ಸಮಯ ಈ ಆಟಿ ತಿಂಗಳು. ನಂತರ ಸುವರ್ಣ ತಿಂಗಳಾಗಬೇಕು, ಏನಾದರೂ ಪ್ರಕೃತಿಯಲ್ಲಿ ಏನಾದರೂ ನಮ್ಮ ಕೃಷಿಯ ವಸ್ತುಗಳು ಉತ್ಪಾದನೆ ಆಗಬೇಕಿದ್ರೆ ಸುವರ್ಣ ತಿಂಗಳಾಗಬೇಕು. ಆವಾಗ ಆಟಿ ತಿಂಗಳು ಎಂಬುದು ಬಹಳ ಕಷ್ಟದ ಒಂದು ಸಮಯ ಆಗಿತ್ತು ಎಲ್ಲರಿಗೂ ಕೂಡ. ಆ ಸಮಯದಲ್ಲಿ
ಇಡೀ ಎಲ್ಲರೂ ಕೂಡ ಕಾಡಿನಲ್ಲಿ ಸಿಕ್ಕುವಂತಹ ಎಲ್ಲ ಸೊಪ್ಪುಗಳನ್ನು, ಗೆಡ್ಡೆಗಳನ್ನು, ಇನ್ನಿತರ ವಸ್ತುಗಳನ್ನು ತಿಂದು ಬದುಕಿರುವಂಥ ಒಂದು ಸಮಯ ಅದು. ಅದು ಇವತ್ತಿನ ಮಕ್ಕಳಿಗೆ ಪರಿಚಯಿಸಿಕೊಡ್ಲಿಕ್ಕಿರುವಂಥ ಒಂದು ವ್ಯವಸ್ಥೆಯನ್ನು ನಾವಿತ್ತು ಮಾಡ್ತಿದ್ದೇವೆ. ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ರು, ಆದರೆ ನಿಜವಾಗಿ ಕೂಡ ಈ ಗೆಡ್ಡೆ ಗೆಣಸುಗಳು, ಈ ಸೊಪ್ಪುಗಳು ಆರೋಗ್ಯಕ್ಕೆ ಹಾನಿಕರವಾಗಿರಲಿಲ್ಲ, ಬದಲಾಗಿ ಆರೋಗ್ಯಕ್ಕೆ ಇದು ಮದ್ದಿನ ಅಂಶವನ್ನು ಇರುವಂತಹ ಶ್ರೇಷ್ಠ ವಸ್ತುಗಳಾಗಿದ್ದು ಈ ನಮ್ಮ ನಾವು ಇವತ್ತು ತಿನ್ನುವಂತಹ ಈ ಇದು ಹಾಗೂ ಇನ್ನಿತರ ಗೆಡ್ಡೆಗಳು. ಇದನ್ನು ನಮ್ಮ ಮಕ್ಕಳಿಗೆ ಇವತ್ತು ನಾವು ಹೇಳಿಕೊಡಬೇಕಾಗಿದೆ, ಯಾಕೆಂದರೆ ಇದನ್ನು ಮರೆಯಬಾರ್ದು. ಯಾಕೆಂದರೆ ಇವತ್ತು ನಾವು ತಿಂತಿರುವಂಥದ್ದು ಎಲ್ಲವೂ ಕೂಡ ವಿಷಗಳು. ಎಲ್ಲಿ ಕೂಡ ಹೋದರೂ ಕೂಡ ನಮಗೆ ವಿಷಾಂಶ ಮಿಶ್ರಿತವಾದಂತಹ ತಿನ್ನುವಂಥ ವಸ್ತುಗಳಿಗೆ ಇವತ್ತು ಸಿಕ್ಕುವಂಥದ್ದು. ಆದರೆ ನಮ್ಮ ಮಕ್ಕಳಿಗೆ ವಿಷಾಂಶವನ್ನು ತಿನ್ನುವ ಅವಶ್ಯಕತೆ ಇಲ್ಲ. ಪ್ರಕೃತಿಯಲ್ಲಿ ಸಾಕಷ್ಟು ನಮಗೆ ಬೇಕಾದಂಥ ಅಮೃತ ತುಲ್ಯವಾದಂಥ ವಸ್ತುಗಳು ಲಭ್ಯವಿದೆ ಎಂಬುದನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡುವಂತಹ ಶ್ರೇಷ್ಠ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇವೆ. ಇವತ್ತಿನ ಈ ಆಟದ ಒಂಜಿ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ನಾವು. ಅದಕ್ಕೆ ಬೇರೆ ಬೇರೆ ರೀತಿಯ ವಿವಿಧ ಖಾದ್ಯಗಳನ್ನು ಮನೆಯಿಂದ ಎಲ್ಲ ಮನೆಯಿಂದ ಸಾಧ್ಯವಾದಷ್ಟಿಗೆ ಇಲ್ಲಿಗೆ ತಂದು ಒಪ್ಪಿಸಲಾಗಿದೆ. ಅಲ್ಲಿ ಅದರಲ್ಲಿ ಈಗ ಬೇರೆ ಬೇರೆ ರೀತಿಯ ಪುಳಿಂಕಟೆ, ಹಲಸಿನ ಹಪ್ಪಳ, ಮತ್ತು ಪೆಲತ್ತೆರಿ, ಮತ್ತು ಚಟ್ನಿಗಳು, ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ತಿಮರೆ ಚಟ್ನಿ, ಬಾರದಗುಡಿ, ಬೇರೆ ಬೇರೆ ವಿವಿಧ ರೀತಿಯ ಚಟ್ನಿಗಳು, ಮತ್ತು ಗಂಜಿಗಳು, ಬೇರೆ ಬೇರೆ ರೀತಿಯ ಕೊತ್ತಂಬರಿ ಗಂಜಿ, ಬದಂಜಿ ಗಂಜಿ, ಮತ್ತು ಮೆಂತೆ ಗಂಜಿ, ಬೇರೆ ಬೇರೆ ರೀತಿಯ ಗಸಿಗಳು, ಪತ್ರೊಡೆಗಳು, ಮತ್ತು ಹಲಸಿನ ಅಲ್ಲಿ ತಯಾರು ಆಗಿದಂಥ ಬೇರೆ ಬೇರೆ ಖಾದ್ಯಗಳನ್ನು ಇಲ್ಲಿ ತಂದು ಎಲ್ಲ ಒಪ್ಪಿಸಿದಾಗಿದೆ. ಮೆತ್ತೆಯ ಮಣ್ಣಿ, ಹಾಗೆ ಹಲಸಿನ ಗಟ್ಟಿ, ಹಲಸಿನ ಪಾಯಸ, ಹಾಗೆ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಇಲ್ಲಿ ತಂದು ಒಪ್ಪಿಸಲಾಗಿದೆ. ನಡೆಸುವ ಉದ್ದೇಶ ಅಂದರೆ ಈ ಯುವ ಮಕ್ಕಳಿಗೆ ಇದರ ಬಗ್ಗೆ ತಿಳಿವಳಿಕೆ ಬೇಕು. ಅಂದರೆ ಮೊದಲಿನಿಂದಲೂ ಮಾಡಿದಂತಹ ಇದರಲ್ಲಿ ಒಳ್ಳೆಯ ರೀತಿಯ ಔಷಧಾಂಶಗಳು ಉಂಟು ಈ ವಿಭವದಲ್ಲಿ. ಬರೀ ಇದಕ್ಕಾಗೋಸ್ಕರ ಅಲ್ಲ, ಪೂರ್ವಜರು ಮಾಡಿದಂತಹ ಇದು ಮಕ್ಕಳಿಗೆ, ಯುವ ಮಕ್ಕಳಿಗೆ ಗೊತ್ತಾಗಬೇಕು, ಅದನ್ನು ಮುಂದುವರಿಸಬೇಕು ಅಂತ ಉದ್ದೇಶದಿಂದ ನಾವು ಇದನ್ನು ಮುಂದಕ್ಕೆ ಮಾಡಲಿಕ್ಕೆ ಉದ್ದೇಶ